ವೀಕ್ಷಕರೇ, ನಮ್ಮ ಜೀವನದಲ್ಲಿ ಮರಗಳು ಮತ್ತು ಸಸ್ಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಇವುಗಳ ಸಹಾಯದಿಂದ ನಾವು ಗಾಳಿ, ಮಳೆ ಮತ್ತು ಆಹಾರವನ್ನು ಪಡೆಯುತ್ತೇವೆ. ಅವುಗಳು ಪರಿಸರವನ್ನು ಸ್ವಚ್ಛವಾಗಿಡುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತವೆ. ಪ್ರಪಂಚದಲ್ಲಿ ಹಲವು ವಿಧದ ಮರ ಗಿಡಗಳಿವೆ. ಅವುಗಳು ಗಾತ್ರ ಮತ್ತು ಸೌಂದರ್ಯದ ದೃಷ್ಟಿಯಿಂದ ಪರಸ್ಪರ ಭಿನ್ನವಾಗಿರುತ್ತದೆ. ಕೆಲವು ಸುಂದರವಾಗಿವೆ ಮತ್ತು ಕೆಲವು ವಿಚಿತ್ರವಾಗಿರುತ್ತದೆ. ಅದೇ ಸಮಯದಲ್ಲಿ ಕೆಲವು ವಿಶೇಷವಾದ ಗುಣಲಕ್ಷಣಗಳು ಕೆಲವು ಮರಗಳ ಒಳಗೆ ಕಂಡುಬರುತ್ತವೆ. ನಿಮ್ಮಲ್ಲಿ ಹಲವರಿಗೆ ಮರಗಳ ಬಗ್ಗೆ ಒಲವಿದೆ. ಪ್ರತಿಯೊಬ್ಬರೂ ಅವುಗಳ ಹಣ್ಣು ಮತ್ತು ಹೂಗಳನ್ನು ಇಷ್ಟಪಡುತ್ತಾರೆ. ಮತ್ತೊಂದೆಡೆ ನಮ್ಮ ಭೂಮಿಯಲ್ಲಿ ಅಂತಹ ಅನೇಕ ಮರಗಳಿವೆ. ಈ ಮರಗಳು ತುಂಬಾ ವಿಚಿತ್ರ ಮತ್ತು ಅನನ್ಯವಾಗಿವೆ. ನೋಡಿದ ನಂತರ ನೀವು ಕೂಡ ಆಶ್ಚರ್ಯಚಕಿತರಾಗುವಿರಿ. ಸಾಮಾನ್ಯವಾಗಿ ಈ ಮರಗಳನ್ನು ನೋಡಲು ದೇಶ ಮತ್ತು ಪ್ರಪಂಚದಾದ್ಯಂತ ಅನೇಕ ಜನರು ದೂರದಿಂದ ಬರುತ್ತಾರೆ. ಈ ಸಂಚಿಕೆಯಲ್ಲಿ ಆ ವಿಚಿತ್ರ ಮರಗಳ ಬಗ್ಗೆ ತಿಳಿಯೋಣ. ಡ್ರ್ಯಾಗನ್ ಮರ. ಡ್ರ್ಯಾಗನ್ ಮರವು ಸಾಮಾನ್ಯ ಮರಗಳಿಗೆ ಹೋಲಿಸಿದರೆ ಸಾಕಷ್ಟು ವಿಚಿತ್ರವಾಗಿದೆ. ಅದರ ಆಕಾರ ಸ್ವಲ್ಪ ಮಟ್ಟಿಗೆ ಮಳೆ ಛತ್ರಿಯಂತಿದೆ. ಇದು ಮುಖ್ಯವಾಗಿ ಕ್ಯಾನರಿ ದ್ವೀಪಗಳಲ್ಲಿ ಕಂಡುಬರುತ್ತದೆ. ಆರಂಭದಲ್ಲಿ ಈ ಮರಗಳು ಇಲ್ಲಿ ವಾಸಿಸುವ ಸ್ಥಳೀಯ ಜನರಿಗೆ ಹೆಚ್ಚಿನ ಧಾರ್ಮಿಕ ಮಹತ್ವವನ್ನು ಹೊಂದಿದ್ದವು. ಕ್ಯಾನರಿ ದ್ವೀಪಗಳನ್ನು ಹೊರತುಪಡಿಸಿ ಈ ಮರಗಳು ಮೆಕ್ಸಿಕಾದ ಕೆಲವು ಭಾಗಗಳಲ್ಲಿ ಕಂಡುಬರುತ್ತದೆ. ಅದರ ವಯಸ್ಸು 650 ರಿಂದ 1000 ವರ್ಷಗಳ ನಡುವೆ ಇರುತ್ತದೆ. ಸಿಲ್ಕ್ ಕಾಟನ್ ಟ್ರೀ. ಈ ವಿಚಿತ್ರ ಮರವು ಕಾಂಬೋಡಿಯಾದ ಸಿಮ್ರಿಮ್ ಪ್ರಾಂತ್ಯದಲ್ಲಿ ಕಂಡುಬರುತ್ತದೆ. ರೇಷ್ಮೆ ಹತ್ತಿ ಮರದೊಳಗೆ ಹಲವು ವಿಶಿಷ್ಟಗಳಿವೆ. ಈ ಮರದ ಅಸಂಖ್ಯಾತ ಬೇರುಗಳು ಸುತ್ತಲಿನ ಎಲ್ಲಾ ವಸ್ತುಗಳನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಈ ಮರವು ವಿಶ್ವದ ವಿಚಿತ್ರ ಮರಗಳಲ್ಲಿ ಎಣಿಸಲಾಗಿದೆ. ಬಾಬಾಬ್ ಮರಗಳು. ಈ ಮರವು ಮಡಗಾಸ್ಕರ್ನಲ್ಲಿ ಕಂಡುಬರುತ್ತದೆ. ಇದು ಆಫ್ರಿಕಾದಿಂದ ಬೇರ್ಪಟ್ಟ ಭಾಗವಾಗಿದೆ. ಇಲ್ಲಿ ನೀವು ವಿವಿಧ ಗಾತ್ರಗಳು ಮತ್ತು ಬಗೆಯ ಬಾಬಾಬ್ ಮರಗಳನ್ನು ಕಾಣಬಹುದು. ಈ ಮರಗಳು ಸುಮಾರು 1000 ವರ್ಷಗಳಷ್ಟು ಹಳೆಯದು ಎಂದು ಕೆಲವರು ನಂಬುತ್ತಾರೆ. ಅವು ಸುಮಾರು 16 ಅಡಿಗಳಿಂದ 98 ಅಡಿ ಉದ್ದ ಇರಬಹುದು. ಜನರು ತಮ್ಮ ವಿಚಿತ್ರ ಆಕಾರವನ್ನು ನೋಡಲು ಪ್ರಪಂಚದಾದ್ಯಂತ ಮಡಗಾಸ್ಕರ್ಗೆ ಬರುತ್ತಾರೆ. ಗ್ರೇಟ್ ಸಿಕೋಯ ಮರಗಳು. ಗ್ರೇಟ್ ಸಿಕೋಯ ಮರವು ಭೂಮಿಯ ಮೇಲಿನ ಅತಿದೊಡ್ಡ ಮರವಾಗಿದೆ. ಇದು ಸುಮಾರು 275 ಅಡಿ ಉದ್ದವಿದೆ. ಇದರ ಎತ್ತರ ಮತ್ತು ವಿಲಕ್ಷಣ ಆಕಾರವು ಸಾಮಾನ್ಯವಾಗಿ ದೇಶದಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಅನೇಕ ಜನರ ಪ್ರಕಾರ ಈ ಮರವು ಸುಮಾರು 2300 ವರ್ಷಗಳಿಂದ 2700 ವರ್ಷಗಳಷ್ಟು ಹಳೆಯದು ಎಂದು ಹೇಳಬಹುದು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಮಾಡಿಕೊಳ್ಳಿ. ನಾನು ಬಿಡುವ ಎಲ್ಲಾ ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತದೆ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.